ನಮಸ್ಕಾರ ವೀಕ್ಷಕರೇ, ಗಣೇಶ ಆರಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಸಮಾಚಾರವನ್ನು. ಹೌದು ವೀಕ್ಷಕರೇ, ಗಣೇಶ ಚತುರ್ಥಿ ಬಂತೆಂದರೆ ದೇಶದಾದ್ಯಂತ ಎಲ್ಲಿಲ್ಲದ ಸಡಗರ. ಪ್ರತಿಯೊಂದು ಹಿಂದೂ ಸಂಪ್ರದಾಯಸ್ಥ ಮನೆಗಳಲ್ಲಿ ಭಗವಂತ ವಿಘ್ನ ನಿವಾರಕ ಗಣೇಶನ ಆಗಮನಕ್ಕಾಗಿ ಕಾತುರ. ಭಕ್ತಾದಿಗಳು ಗಣೇಶನನ್ನು ನೋಡಲು ಜಾತಕ ಪಕ್ಷಿಗಳಂತೆ ಕಾಯುತ್ತಿರುತ್ತಾರೆ. ನಾವು ಯಾಕೆ ಈ ಹಿನ್ನೆಲೆಯನ್ನು ಹೇಳುತ್ತಿದ್ದೇವೆ ಎಂದರೆ, ನಮ್ಮ ಭಟ್ಕಳ ತಾಲೂಕಿನ ಮುಟ್ಟಳ್ಳಿಯಲ್ಲಿಯೂ ಕೂಡ ಹೆಬ್ಬಾರರ ಮನೆ ಮಂಜುನಾಥ ಗೋಪಾಲ ಭಟ್ ಎಂಬ ವ್ಯಕ್ತಿಯೊಬ್ಬರು ತಾನು ವೃತ್ತಿಯಲ್ಲಿ ವೈದ್ಯನಾಗಿದ್ದರೂ ಕೂಡ ತನ್ನ ಬಿಡುವಿಲ್ಲದ ವೃತ್ತಿ ಜೀವನದ ಮಧ್ಯೆಯೂ ಕೂಡ ತಾನೇ ಸ್ವತಃ ಗಣಪತಿ ಮೂರ್ತಿಯನ್ನು ತಯಾರಿಸಿ ತನ್ನ ಮನೆಯಲ್ಲಿಟ್ಟು ಸುಮಾರು 35 ವರ್ಷಗಳಿಂದ ಪೂಜೆಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ವೀಕ್ಷಕರೇ, ಇತ್ತೀಚೆಗೆ ಈ ಪಾಶ್ಚಾತ್ಯ ಸಂಸ್ಕೃತಿಯ ಮಧ್ಯೆ ನಮ್ಮ ಆಚಾರ ವಿಚಾರ ನೈತಿಕತೆ ಇದು ಕೇವಲ ಬಾಯಿ ಮಾತಿಗಾಗಿ ಹೋಗಿದೆ. ಇವೆಲ್ಲದರ ಮಧ್ಯೆ ನಮ್ಮ ಮಂಜುನಾಥ ಗೋಪಾಲ ಭಟ್ ಇವರು ಒಂದು ವಿಭಿನ್ನ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದಾರೆ. ತಾವೊಬ್ಬ ವೈದ್ಯ ವೃತ್ತಿಯವರಾಗಿದ್ದರೂ ಕೂಡ ಯಾವುದೇ ಹಮ್ಮು ಬಿಮ್ಮಿಲ್ಲದೆ ಸರಳ ಸಜ್ಜನ ವ್ಯಕ್ತಿಯಾಗಿ ಹಿಂದೂ ಸಂಪ್ರದಾಯವನ್ನು ಉಳಿಸಿ ಬೆಳೆಸಿಕೊಂಡು ಬರುತ್ತಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಇವರೊಬ್ಬರು ಕನ್ನಡ ಶಾಲೆಯ ವಿದ್ಯಾರ್ಥಿಯಾಗಿದ್ದು ತಮ್ಮ 5ನೆಯ ತರಗತಿಯಿಂದಲೇ ಈ ಗಣಪತಿ ವಿಗ್ರಹವನ್ನು ಮಾಡಿ ಪೂಜಿಸಿಕೊಂಡು ಬರುವ ಸಂಪ್ರದಾಯವನ್ನು ರೂಢಿಸಿಕೊಂಡಿದ್ದರು. ತಮ್ಮ ಬಾಲ್ಯದಲ್ಲಿ ಅಕ್ಕಪಕ್ಕದಲ್ಲಿ ಕರೆಯುವ ಗಣಪತಿ ಮೂರ್ತಿಯನ್ನು ಕಣ್ತುಂಬಿಸಿಕೊಂಡು ತಾವೇ ಸ್ವತಃ ಗಣಪತಿ ಮೂರ್ತಿಯನ್ನು ತಯಾರಿಸಲು ಪ್ರೇರೇಪಿತರಾಗುತ್ತಾರೆ. ಅಂದಿನಿಂದ ಇಂದಿನವರೆಗೂ ಗಣೇಶ ಮೂರ್ತಿಯನ್ನು ತಯಾರಿಸಿ ಪೂಜಿಸುವ ಸಂಪ್ರದಾಯವನ್ನು ಇಂದಿಗೂ ಕೂಡ ಮುಂದುವರಿಸಿದ್ದಾರೆ. ತಾವೊಬ್ಬ ಸರ್ಜರಿ ಇನ್ PhD ವೈದ್ಯರಾಗಿದ್ದರೂ ಕೂಡ ಇವರು ತಮ್ಮ ಸಂಪ್ರದಾಯವನ್ನು ಇಂದಿಗೂ ಮರೆತಿರುವುದಿಲ್ಲ. ಈ ಬಗ್ಗೆ ಅವರು ಏನು ಹೇಳುತ್ತಾರೆ ಎನ್ನುವುದನ್ನು ಅವರ ಬಾಯಿ ಮಾತಿನಿಂದಲೇ ಕೇಳೋಣ ಬನ್ನೆ. ಈಗ ತಾವು 35 ವರ್ಷದಿಂದ ನೀವೇ ಗಣಪತಿಯನ್ನು ಮಾಡಿ ಮಣ್ಣಿನಿಂದ ನೀವೇ ತಯಾರಿಸಿ ನೀವೇ ಪೂಜೆ 35 ವರ್ಷಗಳಿಂದ ರೂಢಿಸ್ಕೊಂಡು ಬರ್ತಾ ಇದ್ದೀರಾ, ಇದ್ರ ಬಗ್ಗೆ ತಾವೇನು ಹೇಳ್ಬೋದು? ಹೌದು, ನಾನು ಸಣ್ಣಿನಿಂದ ನನಗೇನಂದ್ರೆ ಆರ್ಟಿಸ್ಟ್, ನಾನು ಚಿತ್ರ ಬಿಡಿಸೋದೆಲ್ಲ ಹವ್ಯಾಸ ಇತ್ತು. ಹಾಗೆ ನನಗೆ ಮಣ್ಣಿನಿಂದ ಮೂರ್ತಿ ಮಾಡೋದು ಕೂಡ ತುಂಬಾ ಇಷ್ಟ ಇತ್ತು. ನಾನು ಕನ್ನಡ ಶಾಲೆಗೆ ಹೋಗುವಾಗ, ಪ್ರೈಮರಿ ಸ್ಕೂಲಿಗೆ ಹೋಗುವಾಗ, ಅಲ್ಲಿ ಅಕ್ಕಪಕ್ಕದಲ್ಲಿ ಚತುರ್ಥಿ ಬರುವಾಗ ಅಲ್ಲಿ ಅವರ ಮನೆಯಲ್ಲಿ ಗಣಪತಿ ಮಾಡೋದನ್ನು ನೋಡ್ಲಿಕ್ಕೆ ಹೋಗ್ತಿದ್ದೆ, ತುಂಬಾ ಇಂಟ್ರೆಸ್ಟ್ ಇತ್ತು. ಮತ್ತೆ ನಮ್ಮ ಮನೆಯಲ್ಲಿ ನಾನೇ ಅದನ್ನ ಪ್ರಾರಂಭ ಮಾಡಿದೆ ಚತುರ್ಥಿಯಲ್ಲಿ. ಮನೆಯಲ್ಲಿ ಕೂಡ ನನಗೆ ಪ್ರೋತ್ಸಾಹ ಕೊಟ್ಟು ಹೇಳಿದ್ರು ಚತುರ್ಥಿಯಲ್ಲಿ, ಹಾಗೆ ನೀನೇ ಮುಂದೆ ಮಾಡು ಅಂತೇಳಿ. ಸೊ ಸಣ್ಣದಿಂದ ಹಾಗೆ ನಾನೇ ಅದಕ್ಕೆ ಬೇಕಾದ ಮಣ್ಣನ್ನು ತಂದು ಗಣಪತಿಯ ಮೂರ್ತಿಯನ್ನು ಸಿದ್ಧಪಡಿಸಿ ಅದಕ್ಕೆ ಬೇಕಾದಂತಹ ಬಣ್ಣಗಳನ್ನೆಲ್ಲ ಕೊಟ್ಟು, ಪೇಂಟ್ ಎಲ್ಲ ನಾನು ಯಾವತ್ತೂ ಹಾಕಲ್ಲ, ಅದಕ್ಕೆ ಬೇಕಾದ ಈ ವಾಟರ್ ಕಲರ್ ಅಂತ ಏನು ಹೇಳ್ತೀವಿ ಆ ರೀತಿಯ ಬಣ್ಣವನ್ನೆಲ್ಲ ಹಾಕಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸೊ ಹಾಗೆ ನನಗೆ ಮತ್ತೆ ಅಲ್ಲಿ ಕುಮಟಾದಲ್ಲಿ ನಾನು ಕಲಿತಾ ಇರುವಾಗ, ಈ ಬಳಿಗ ಕಾಲೇಜ್ನಲ್ಲಿ, ಆ ಟೈಮ್ನಲ್ಲಿ ಕೂಡ ಅಲ್ಲಿ JD ಭಟ್ ಅಂತ ಹೇಳಿ ಅವರು ಏನು ಇದು ಮಾಡ್ತಾರಲ್ಲ ಆ ಗಣಪತಿ, ಅದನ್ನ ಬಹಳ ಇಷ್ಟ ಆಗ್ತಿತ್ತು. ಸೊ ಅದನ್ನು ಹೋಗಿ ನಾನಲ್ಲಿ ನೋಡಿ ಪ್ರತಿ ಸಲ ಹೋಗಿ ನೋಡುದು. ಸೊ ನಾನು ಯಾವ್ಯಾವ ಟೈಪ್ ಮಾಡ್ಬೋದು, ಅದಕ್ಕೆ ಬೇಕಾದ ಡೆಕೋರೇಷನ್ ಹೇಗೆ ಮಾಡ್ಬೋದು ಅಂತೇಳಿ ಆ ರೀತಿಯಲ್ಲಿ ಇಷ್ಟಪಟ್ಟು ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಒಂದು ಹವ್ಯಾಸ ಆಗಿ ಬಂತು ನಂದು. ಈಗ ವೃತ್ತಿಯಲ್ಲಿ ನಾನು ಒಂದು ಡಾಕ್ಟರ್ ವೈದ್ಯನಾದರೂ ಕೂಡ ಅಥವಾ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಮೆಡಿಕಲ್ ಸ್ಪೆಂಡ್ ಆಗಿ ವರ್ಕ್ ಮಾಡ್ತಾ ಇದ್ರು ಕೂಡ ನನ್ನ ಒಂದು ಈ ಹವ್ಯಾಸದಿಂದ ಪ್ರತಿ ವರ್ಷ ನಾನು ಅದಕ್ಕೆ ಈಗಲೂ ಕೂಡ ಚತುರ್ಥಿಗೆ ಬಂದು ಒಂದು ತಿಂಗಳ ಮೊದಲು ಬರ್ತೀನಿ, ಗಣಪತಿಯನ್ನ ಮಾಡಿ ಒಂದು 3-4 ದಿವಸದಲ್ಲಿ ಇಟ್ಕೊಂಡು ಮಣ್ಣಿನಿಂದ ಮಾಡಿ ಹೋಗಿ ಮತ್ತೆ ಚತುರ್ಥಿಯ ಹೊತ್ತಿಗೆ ಬಂದ ಆ ಟೈಮಿಗೆ ಅದಕ್ಕೆ ಬಣ್ಣ ಗಿಣ್ಣ ಎಲ್ಲ ಹಾಕಿ ಡೆಕೋರೇಷನ್ ಮಾಡೋದನ್ನು ಮಾಡ್ತಾ ಇದ್ದೇನೆ. ಸರಿ, ಈಗ ದಿನಗಳದಂತೆ ನಮ್ಮ ಸಂಪ್ರದಾಯಗಳು ಕಲ್ಚರಲ್ಲಿ ಎಲ್ಲ ಅಂದರೆ ಕಡಿಮೆ ಆಗ್ತಾ ಇದೆ, ನೀವು ನೋಡಿರ್ಬೋದು ನಮ್ಮ ಸಮಾಜದಲ್ಲೆಲ್ಲ ಏನು ನಡೀತಾ ಇದೆ. ನಿಮ್ಮ ಈ ಒಂದು ಬಿಜಿ ಶೆಡ್ಯೂಲಲ್ಲಿಯೂ ಕೂಡ ತಾವು ಇದನ್ನು ಯಾವ ರೀತಿ ಮಾಡ್ತೀರಾ ಸರ್? ಅದೇ ಈಗ ನಾನು ಮೊದಲೇ ಹೇಳಿದಂತೆ, ಒಂದು ಇದು ನನಗೆ ಇಷ್ಟಪಟ್ಟು ಮಾಡುವಂಥದ್ದು ಒಂದು. ಮತ್ತೆ ಏನಂದ್ರೆ ಈಗ ನಾವು ಬಿಸಿ ಶೆಡ್ಯೂಲ್, ನೀವು ಹೇಳಿದಾಗೆ ಈಗ ಒಂದು ಡಾಕ್ಟರ್ ಅಂದ್ಕೊಂಡು ನಿಮ್ಗೆ ಗೊತ್ತುಂಟು ಎಷ್ಟು ಬಿಸಿ ಇರ್ತೀವಿ ಅಂತ ಹೇಳಿ. ಆದರೂ ಕೂಡ ನಾವು ಒಂದು ಕಾಲೇಜಿನಲ್ಲಿ ಕೆಲಸ ಮಾಡಿದ್ರೆ ನಮಗೆ ಕೆಲವೊಂದು ರಜೆ ಸಿಗ್ತದೆ. ಸೊ ಹಾಗೆ ನಾವಲ್ಲಿ ಒಂದು ವರ್ಕ್ ಮಾಡ್ತಾ ಇರುವಾಗ ಒಂದು ಟೆನ್ಷನ್ ಅಥವಾ ಸ್ಟ್ರೆಸ್ ಮಾಡ್ತಾ ಇರ್ತೀವಿ, ಅಷ್ಟು ವರ್ಕ್ ಬಿಸಿ ಇರ್ತದೆ.
ಸೊ ಅದರಿಂದ ಕೂಡ ನಮಗೊಂದು ಮಾನಸಿಕ ನೆಮ್ಮದಿ ಸಿಗ್ತದೆ. ಇದರಿಂದ ಇಲ್ಲಿ ಬಂದು ಸ್ವಲ್ಪ ನಮ್ಮ ಆ ಕೆಲಸದಿಂದ ನಮ್ಮ ಮೈಂಡ್ ಡೈವರ್ಟ್ ಮಾಡಿಕೊಂಡು ಈ ರೀತಿಯ ಒಂದು ಬೇರೆ ಬೇರೆ ಮಾಡೋದ್ರಿಂದ ಇದಕ್ಕೆ ನಮಗೆ ತೃಪ್ತಿ ಸಿಗೋದ್ರೊಟ್ಟಿಗೆ ಸ್ವಂತ ನಾನೇ ಮಾಡ್ತಾ ಇರೋದ್ರಿಂದ ಅದನ್ನು ಕೂಡ ಒಂದು ರೀತಿಯ ಖುಷಿ ಆಗ್ತದೆ. ಮತ್ತೆ ಇದರಿಂದ ನಮಗೆ ಮಾನಸಿಕವಾದ ಒಂದು ನೆಮ್ಮದಿ ಕೂಡ ಸಿಗ್ತದೆ. ಅಂದರೆ ಈ ಒಂದು ಹವ್ಯಾಸವನ್ನು ಇಟ್ಟುಕೊಂಡು ಈ ರೀತಿಯಲ್ಲಿ ಚತುರ್ಥಿಯಲ್ಲಿ ಬಂದು ಮಾಡೋದ್ರಿಂದ ನಮಗೆ ಒಂದು ರೀತಿಯ ಸ್ಟ್ರೆಸ್ ರಿಲೀವಿಂಗ್ ಕೂಡ ಇದು ಆಗ್ತದೆ. ಆ ರೀತಿಯಲ್ಲಿ ಕೂಡ ನಮಗೆ ಸಹಾಯ ಆಗ್ತದೆ. ದಿನಗಳವರೆಗೆ ಗಣಪತಿಯನ್ನು ಇಡ್ತೀರಾ ಸರ್? ನಾನು ಪ್ರತಿ ವರ್ಷ ಎರಡು ದಿವಸ ಮೂರನೇ ದಿನಕ್ಕೆ ನೀವು ಎರಡನೇ ದಿವಸ ಸಾಯಂಕಾಲ ವಿಸರ್ಜನೆ ಎರಡನೇ ದಿನ ಸಾಯಂಕಾಲ ವಿಸರ್ಜನೆ ಋಷಿ ಪಂಚಮಿಯ ದಿವಸ ವಿಸರ್ಜನೆ ಮಾಡ್ತೇನೆ. ಓಕೆ ಸರ್. ಮತ್ತೆ ಏನಾದರೂ ವಿಶೇಷಗಳನ್ನು ಏನಾದರೂ ದಿನ ಇದೆ, ಯಾವ ಥರ ವಿಶೇಷಗಳಿರ್ತದೆ ಎರಡು ದಿನ? ಮೊದಲಿನ ದಿವಸ ಜಾಸ್ತಿ ಇರಲ್ಲ, ಪೂಜೆ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನೆಲ್ಲ ಮಾಡಿ ಅದಕ್ಕೆ ಏನು ಪೂಜೆ ಎಲ್ಲ ವಿಧಿ ವಿಧಾನಗಳನ್ನು ಮಾಡ್ತೇನೆ. ಮತ್ತೆ ರಾತ್ರಿ ಕೂಡ ಅದೇ ರೀತಿ ಪೂಜೆ ಇರ್ತದೆ. ಮತ್ತೆ ಅದರ ಮಾರನೇ ದಿವಸ ಅಂದ್ರೆ ಋಷಿ ಪಂಚಮಿ ದಿವಸ ನಾವೇನಾದ್ರೂ ಒಂದು ಈಗ ಒಂದು ಸತ್ಯ ಗಣತಿ ವ್ರತ ಇರ್ಬೋದು, ಅಥವಾ ಕೆಲವೊಂದು ವರ್ಷ ಗಣಹೋಮ ಇರ್ಬೋದು, ಹಾಗೆ ಏನಾದರೂ ಒಂದು ವಿಶೇಷವನ್ನು ಮಾಡ್ತೇನೆ. ಧನ್ಯವಾದಗಳು. ಕೇಳಿದ್ರಲ್ಲ ವೀಕ್ಷಕರೇ, ಈ ವೈದ್ಯರು ಮಾಡುವ ಗಣಪತಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಯಾಗಿದ್ದು ಸುಮಾರು 35 ವರ್ಷಗಳಿಂದ ಎಡೆಬಿಡದೆ ತಾವೇ ಗಣಪತಿಯನ್ನು ತಯಾರಿಸಿ ಪೂಜೆಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ತಮ್ಮ ಬಿಡುವಿಲ್ಲದ ವೃತ್ತಿ ಜೀವನದಲ್ಲಿಯೂ ಕೂಡ ವೈದ್ಯರು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವ ದೈವ ಕಾರ್ಯಕ್ಕೆ ನಾವು ಮೆಚ್ಚಲೇಬೇಕಾಗಿದೆ, ತಲೆದೂಗಲೇಬೇಕಾಗಿದೆ. ವೈದ್ಯರ ಇಂತಹ ದೈವ ಕಾರ್ಯಕ್ಕೆ ಆ ಭಗವಂತ ಯಾವತ್ತೂ ಅವರಿಗೆ ಶುಭವನ್ನೇ ತರಲಿ ಎಂದು ನಮ್ಮ ಕರಾವಳಿ ಸಮಾಚಾರ ಕೋರಿಕೊಳ್ಳುತ್ತದೆ. ಹಾಗೆಯೇ ಈ ಬಾರಿಯ ಗಣೇಶ ಚತುರ್ಥಿ ಸರ್ವ ಜನಗಳಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ, ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾಂತು ಎಂದು ಹೇಳುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಮಸ್ಕಾರಗಳು.